ನಮಸ್ತೆ ಗೆಳೆಯರೇ, ನಾನು ಇವತ್ತು ನಿಮಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಅದ್ಭುತವಾದಂಥ ಅಪ್ಲಿಕೇಶನ್ ಬಗ್ಗೆ ಪರಿಚಯ ಮಾಡಿಸ್ತೀನಿ. ಇದು ಕರ್ನಾಟಕ ಸ್ಟೇಟ್ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ಯಾರು ತೊಗೊಂಡಿದ್ದಾರೆ ಅವರಿಗೆ ಬಹಳ ಯೂಸ್ಫುಲ್ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಆಗಿದೆ. ನೀವು ಮೊದಲು ಮಾಡಬೇಕಾಗಿರೋದು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ, ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಎಸ್ ಎಸ್ ಎಲ್ ಸಿ ಮ್ಯಾಥ್ಸ್ ಅಂತ ಟೈಪ್ ಮಾಡೋಷ್ಟೊಳಗಡೆ ಬರುತ್ತೆ ನೋಡಿ, ಅಲ್ಲಿ SSLC ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ ಅಂತ ಇದೆ ಒಂದು ಅಪ್ಲಿಕೇಶನ್ನು. ಅದನ್ನು ಓಪನ್ ಮಾಡಿ, ಅದನ್ನು ಓಪನ್ ಮಾಡಿದಾದ್ಮೇಲೆ ಅದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಆಯಿತು. ಕೇವಲ 2 MB ಕೂಡ ಇಲ್ಲ, ಅದು 1.5 MB ಏನೋ ಇದೆ. ಅದನ್ನು ಇನ್ಸ್ಟಾಲ್ ಮಾಡಿದ ತಕ್ಷಣ ನೀವು ಅದನ್ನು ಓಪನ್ ಮಾಡಿ, ಓಪನ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಅಲ್ಲಿ ಇನ್ಸ್ಟ್ರಕ್ಷನ್ಸ್, ಕ್ವಶನ್ ಪೇಪರ್ಸ್ ಆ್ಯಂಡ್ ಆನ್ಸರ್ಸ್, ಮೆಸೇಜ್ ಆ್ಯಂಡ್ ಅಬೌಟ್ ಅಂತ ಇದೆ. ಆಲ್ರೆಡಿ ಇನ್ಸ್ಟ್ರಕ್ಷನ್ಸನ್ನು ನೀವು ಬೇಕಾದರೆ ಓದ್ಬೋದು, ಇದನ್ನು ಹೆಂಗೆ ಯೂಸ್ ಮಾಡ್ಬೋದು ಏನು ಅನ್ನುವಂಥ ವಿಷಯಗಳನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಓದಿ, ನಂತರ ಇಲ್ಲಿ ಸೆಕೆಂಡ್ ಆಪ್ಷನ್ ಬಂದು ನೋಡಿ, ಇಲ್ಲಿ ಕ್ವಶನ್ ಪೇಪರ್ ಆ್ಯಂಡ್ ಆನ್ಸರ್ಸ್ ಅಂತ ಇದೆ. ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು ಇಲ್ಲಿ ಸೆಟ್ಸ್, ರಿಯಲ್ ನಂಬರ್, ಸ್ಟ್ಯಾಟಿಸ್ಟಿಕ್ಸ್, ಹೀಗೆ ಸರ್ಟ್ಸ್, ಹೀಗೆ ನಿಮಗೆ SSLCಯಲ್ಲಿ ಇರತಕ್ಕಂತಹ ಎಲ್ಲ ಪಾಠಗಳ ಒಂದು ಸೊಲ್ಯೂಷನ್ನ ಅವರು ಕೊಟ್ಟಿದ್ದಾರೆ. ಆಮೇಲೆ ಇದರದೊಂದು ಅದ್ಭುತವಾದಂಥ ಫ್ಯೂಚರ್ ಏನಪ್ಪ ಅಂತಂದರೆ ಅದು ಎಕ್ಸ್ಪ್ಲೇನ್ ಕೂಡ ಮಾಡುತ್ತೆ. ನಿಮ್ಮ ಟೀಚರ್ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಥರ ಎಕ್ಸ್ಪ್ಲೇನ್ ಕೂಡ ಮಾಡುತ್ತೆ. ಫಾರ್ ಎಕ್ಸಾಂಪಲ್ಗೆ ಈಗ ನೋಡಿ, ನಾನು ಸೆಟ್ಸ್ ಅನ್ನುವಂಥದ್ದನ್ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಅಲ್ಲಿ 1, 2 ಅಂತೆಲ್ಲ ಬಂದಿದೆ. ಸೊ ಅದರಲ್ಲಿ ಫಸ್ಟ್ ಒನ್ ನಾನು ಸೆಲೆಕ್ಟ್ ಮಾಡ್ತೀನಿ. ಕ್ವಶನ್ ನಂಬರ್ 1 ನೋಡಿ, ವಿ ನೀಡ್ ಟು ಪ್ರೂವ್ ಎ ಯೂನಿಯನ್ ಬಿ ಈಕ್ವಲ್ಸ್ ಬಿ ಯೂನಿಯನ್ ಎ ಇನ್ ದಿಸ್ ಕಾಸ್ ಎ ಐ ಯೂನಿಯನ್ ಬಿ ಇಸ್ ಅಬ್ಟೈನ್ಡ್ ಬೈ ಕನ್ಸಿಡರಿಂಗ್ ಆಲ್ ದಿ ಎಲಿಮೆಂಟ್ಸ್ ಆಫ್ A and B is shown similarly, B union A and is written as shown way can see A union B. ನೋಡಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಅದೇ ರೀತಿ ಕ್ವಶನ್ ನಂಬರ್ 2, ಕ್ವಶನ್ ನಂಬರ್ 3, 4, 5, ಹೀಗೆ ಅಡಿಷನಲ್ ಕ್ವಶನ್ಸ್, ಹೀಗೆ ಎಲ್ಲ ರೀತಿಯಾದಂಥ ಕ್ವಶನ್ಸನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಅದಲ್ಲದೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವಿಲ್ಲಿ ಮೇಲೆ ನೀವು ನೋಡ್ಬೋದು ನಿಮ್ಮ ಲೆಫ್ಟ್ ಕಾರ್ನಲ್ಲಿ ಇಂಪಾರ್ಟೆಂಟ್ ಅಂತ ಒಂದು ನೋಟ್ಸ್ ಇದೆ. ನೀವು ಅದನ್ನು ರಿಮೆಂಬರ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಅದನ್ನು ಸೇವ್ ಕೂಡ ಮಾಡ್ಕೊಂಡು ಇಟ್ಕೊಳ್ಬೋದು. ಇಂಪಾರ್ಟೆಂಟ್ ಯಾವುದಿದೆ ಅದು ನೋಟ್ಸ್ ಕೂಡ ನೀವೇನಾದರೂ ಮಾಡ್ಕೊಳ್ಬೋದು. ನಂತರ ರೆಕಾರ್ಡ್ ಮಾಡಿ ನೀವು ಅದಕ್ಕೆ ಅಪ್ಲೋಡ್ ಮಾಡ್ಬೋದು. ಜೊತೆಗೆ ಇಲ್ಲಿ ಕ್ಯಾಲ್ಕುಲೇಟರ್ ಕೂಡ ಇದೆ, ಸೈಂಟಿಫಿಕ್ ಕ್ಯಾಲ್ಕುಲೇಟರ್. ಮತ್ತು ಏನಾದರೂ ಆನ್ಲೈನ್ ನಿಮಗೆ ಏನಾದರೂ ಕ್ವಶನ್ಸ್ ಗೊತ್ತಾಗಲಿಲ್ಲ ಅಂತಂದರೆ, ಉತ್ತರಗಳಿಗೆ ಹುಡುಕ್ಬೇಕಂತಂದರೆ ಇಲ್ಲಿ ನೀವು ಸರ್ಚ್ ಮಾಡಿದ್ರೆ ಅದು ಅದಕ್ಕೂ ಕೂಡ ಉತ್ತರವನ್ನು ನೀಡುತ್ತೆ ಗೆಳೆಯರೆ. ಸೊ ಹಾಗಾಗಿ ಇದೊಂದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ಸ್. ಇದನ್ನು ಮ್ಯಾಥ್ಸ್ ಟೀಚರ್ಸು ಮತ್ತು ಸ್ಟೂಡೆಂಟ್ಸ್ ಇಬ್ಬರೂ ಕೂಡ ಬಹಳ ಚೆನ್ನಾಗಿ ಯೂಸ್ ಮಾಡ್ಕೊಳ್ಬೋದು. ಹಾಗಾಗಿ ಇದೊಂದು ಉಪಯುಕ್ತವಾದಂತಹ ಒಂದು ಅಪ್ಲಿಕೇಶನ್ ಅಂತ ಹೇಳೋಕ್ಕೆ ಬಯಸ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ಬಹಳ ಬೇಗ ಸಿಗಬೇಕು ಅಂತಂದರೆ, ಆ್ಯಸ್ ಯೂಶ್ವಲ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.